ಅಣ್ಣ ಸಿಕ್ಕಾಪಟ್ಟೆ ಸ್ಮಾರ್ಟ್ ಅಂತ ಅನ್ಸುತ್ತೆ ಇವತ್ತು. ಗಡ್ಡ ಟ್ರಿಮ್ ಮಾಡ್ತಾ ಮಾಡ್ತಾ ಏಜ್ ಹಂಗೆ ಟಕ 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 ಅಂತ ಡ್ರಾಪ್ ಆಗೋಯ್ತು ಗುರು. ಈ ಲಾಕ್ಡೌನ್ ಆದಾಗ್ಲಿಂದ ಸ್ನಾನ ಮಾಡೋಕ್ಕೆ ಟ್ರಿಮ್ ಮಾಡೋದಕ್ಕೆಲ್ಲ ಮೂಡೇ ಬರೋದಿಲ್ಲ, ಬಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರೋದು ಅಂತಂದರೆ ಸಿನಿಮಾ ನೋಡೋದಕ್ಕೆ ಮಾತ್ರ. ನನಗೆ ಆ್ಯಕ್ಷನ್ ಫಿಲಮ್ಸ್ ಅಂದರೆ ಸಖತ್ ಇಷ್ಟ. ಈ ನಮ್ಮ ಕಡೆ ಮಾಡ್ತಾರಲ್ಲ ಬಿಲ್ಡಪ್ ಆ್ಯಕ್ಷನ್ಸ್ ಅದಿಷ್ಟ, ಬಟ್ ನನ್ನ ಫೇವ್ರೇಟ್ ಟೈಪ್ ಅಂತಂದರೆ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಪಟ 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 ಏನು ರೋಪ್ ಗಿ ಹಾಕ್ದಲ್ಲೇ ಆ ಪ್ರಾಪರ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರುತ್ತೆ ನೋಡಿ, ಸಖತ್ ಇಷ್ಟ. ಆ ಕೈಂಡಲ್ಲಿ ಯೂಶಲಿ ಹೆಂಗಿರುತ್ತೆ ಅಂದರೆ ಬರೀ ಫೈಟ್ಸ್ ಹಾಕಿರ್ತಾರೆ, ಕತೆ ಇರಲ್ಲ, ಕತೆ ಇದ್ದರೆ ಇನ್ನೊಂದಿರಲ್ಲ, ಆ ಥರ ಯಾವುದೋ ಒಂದು ಮಿಸ್ಸಿಂಗ್ ಇರುತ್ತೆ. ಕತೆ, ಎಮೋಷನ್ಸು, ಸ್ಟೋರಿ ಇದೆಲ್ಲದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿಕೊಟ್ಟಿರೋ ಫಿಲಮ್ ಅಂತಂದರೆ ಇಪ್ ಮಾನ್. ಇದುವರೆಗೂ 4 ಸಿನಿಮಾ ಬಂದಿದೆ, ಇಪ್ ಮಾನ್ 4 ನೆನ್ನೆ ನೋಡಿದೆ. ಇದುವರೆಗೂ ಎಲ್ಲೂ ಅವರು ಕತೆಯಲ್ಲಾಗಲಿ, ಎಮೋಷನ್ಸ್ ಆಗಲಿಲ್ಲ, ಮೇಕಿಂಗ್ ಆಗಲಿ ಯಾವ ಥರಲ್ಲೂ ಕಾಂಪ್ರಮೈಸ್ ಮಾಡೇ ಇಲ್ಲ, ಕ್ವಾಲಿಟಿ ಡ್ರಾಪ್ ಆಗೇ ಇಲ್ಲ. ಸೊ ಇವತ್ತು ನಾನು ಆ 4 ಸಿನಿಮಾನು ರ್ಯಾಂಕ್ ಮಾಡ್ತಾಯಿದ್ದೀನಿ, ಯಾವ್ಯಾವ ಸಿನಿಮಾ ಎಲ್ಲೆಲ್ಲಿದೆ, ಹಾಗೆಯೇ ಪ್ರತಿ ಸಿನಿಮಾದ ಒಂದು ಚಿಕ್ಕ ರಿವ್ಯೂನ ಬನ್ನಿ ನೋಡೋಣ. ನನ್ನ ಪರ್ಸ್ನಲ್ ಒಪಿನಿಯನ್ನಲ್ಲಿ ಇಪ್ ಮಾನ್ ಸಿರೀಸ್ ಇಸ್ ದ ಬೆಸ್ಟ್ ಮಾರ್ಷಲ್ ಆರ್ಟ್ಸ್ ಆ್ಯಕ್ಷನ್ ಸಿರೀಸ್. ನನಗಾಗಲೇ ಹೇಳ್ದಂಗೆ ಎಲ್ಲ ಎಲಿಮೆಂಟ್ಸು ಕೂಡ ಸಖತ್ತಾಗಿ ಮಿಕ್ಸ್ ಆಗಿತ್ತು, ಬಟ್ ಆದರೂ ರ್ಯಾಂಕಿಂಗ್ ಕೊಡಲೇಬೇಕು. 4 ಸ್ಥಾನದಲ್ಲಿದೆ ಇಪ್ ಮಾನ್ 3. ಈ ಸೀರೀಸ್ನ ವಿಶೇಷತೆ ಏನಪ್ಪ ಅಂತಂದರೆ ಆ್ಯಕ್ಷನ್ಗೆ ಒಂದು ಮೀನಿಂಗ್ ಇತ್ತು, ಒಂದು ಕಾರಣ ಇತ್ತು, ಒಂದು ಪ್ರಾಪರ್ ರೀಸನಿಂದ ಹೊಡೆದಾಡ್ತಿದ್ರು. ಸೊ ಈ ಸಿನಿಮಾದಲ್ಲಿ ಅದು ನನಗೆ ಮಿಸ್ ಆಯಿತು ಅಂತ ಅನ್ನಿಸ್ತು. ಆ್ಯಕ್ಷನ್ ಸೀಕ್ವೆನ್ಸ್ ತುಂಬಾ ಇತ್ತು, ಇನ್ಫ್ಯಾಕ್ಟ್ ಮೈಕ್ ಟೈಸನ್ ಅವ್ರು ಬೇರೆ ಇದ್ದರು, ಅವರ ಮತ್ತು ನಮ್ಮ ಇಪ್ ಮಾನ್ ಅವರ ಆ್ಯಕ್ಷನ್ಗಳು ಸಖತ್ತಾಗಿದೆ ಫಿಲಮಲ್ಲಿ, ಬಟ್ ಎಲ್ಲೋ ಒಂದು ಕಡೆ ಆ ಎಮೋಷನ್ಸ್ ಹುಟ್ಟಲಿಲ್ಲ. ಲಾಸ್ಟ್ ಸ್ಥಾನದಲ್ಲಿದೆ ಅಂತ ಫಿಲಮ್ ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಈ 4 ಸಖತ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಇದು ಲಾಸ್ಟಲ್ಲಿದೆ ಓನ್ಲಿ ಬಿಕಾಸ್ ಕತೆ ಸ್ವಲ್ಪ ವೀಕ್ ಆಯಿತು, ಎಮೋಷನ್ಸ್ ಮಿಸ್ಸಿಂಗ್ ಇತ್ತು, ಆ್ಯಂಡ್ ಆ್ಯಕ್ಷನ್ಗೆ ಒಂದು ಮೀನಿಂಗ್ ಇರಲಿಲ್ಲ. ಸುಮ್ಮನೆ ಬರ್ತಾಯಿತ್ತು, ಸುಮ್ಮನೆ ಹೊಡೆದಾಡ್ತಿದ್ರು, ಲೆಂತಿ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಎಲ್ಲೋ ಒಂದು ಕಡೆ ನನಗೆ ಕನೆಕ್ಟ್ ಆಗಲಿಲ್ಲ. ಇನ್ನು 3 ಸ್ಥಾನದಲ್ಲಿದೆ ಇಪ್ ಮಾನ್ 4. ಇಪ್ ಮಾನ್ 3 ಏನು ತಪ್ಪು ಮಾಡಿದ್ರು ಅದನ್ನು ಪ್ರಾಪರಾಗಿ ಅರ್ಥ ಮಾಡಿಕೊಂಡು 4 ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡ್ರು. ಎಮೋಷ್ನಲ್ ಸೀಕ್ವೆನ್ಸಸ್ ತುಂಬ ಚೆನ್ನಾಗಿತ್ತು, ಆ್ಯಕ್ಷನ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಎಲ್ಲೂ ನಿಮಗೆ ಲ್ಯಾಗ್ ಅಂತ ಅನ್ಸೋದೇ ಇಲ್ಲ, ಯಾಕೆ ಅಂತಂದರೆ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಫಿಲಮ್. ಹಾಗೆಯೇ ಆ್ಯಕ್ಷನ್ ಕೋರಿಯೋಗ್ರಫಿ ಕೂಡ ತುಂಬಾ ಚೆನ್ನಾಗಿತ್ತು, ಆ್ಯಂಡ್ ಆ ಫೀಲು, ಆ ಪವರ್ ಜೊತೆಗೆ ಆ ಎಮೋಷನ್ಸ್ ಫೀಲ್ ಆಗುತ್ತೆ. ಈ ಫಾರ್ ಎಕ್ಸಾಂಪಲ್ ಉಗ್ರಮಲ್ಲಿ ಸುಮ್ಮನೆ ಹೊಡೆದಾಡಿದ್ರೆ ನಮಗೆ ಆ ಫೀಲ್ ಬರಲ್ಲ, ಆಂಟಿ ದೇವ್ರೆ 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 ಅಂತ ಬಂತ, ಆ ಆ್ಯಕ್ಷನ್ಗಿಂತ ಮುಂಚಿನ ಆ ದೇವ್ರೆ ದೇವರಲ್ಲಿ ನಾವು ಕನೆಕ್ಟ್ ಆಗ್ಬಿಡಿರ್ತೀವಿ, ಅವ್ನು ಹೊಡೆದ್ರೆ ಸಾಕು ನಾವು ಥ್ರಿಲ್ ಆಗ್ಬಿಡ್ತೀವಿ, ಆ ಥರ ಥ್ರಿಲ್ ಬೇಕು. ಈ ಸಿನಿಮಾದಲ್ಲಿ ಒಂದು ರೇಂಜ್ಗೆ ಆ ಥ್ರಿಲ್ನ ವಾಪಸ್ ತೊಗೊಂಬಂದರು. ಬಟ್ 3 ಸ್ಥಾನದಲ್ಲಿ ಯಾಕಿದೆ ಅಂತಂದರೆ ಆ ಆ್ಯಕ್ಷನ್ ಟೆಂಪ್ಲೇಟ್, ಇಡೀ ಸಿನಿಮಾ ಟೆಂಪ್ಲೇಟ್ ಸ್ವಲ್ಪ ಇಪ್ ಮಾನ್ 2 ಥರ ಹೋದರು, ಯಾಕೆ ಅಂತಂದರೆ ಅದು ತುಂಬಾ ಚೆನ್ನಾಗಿತ್ತು, 3 ಮಿಸ್ ಹೊಡೀತಲ್ಲ. ಸೊ 4 ದೇ ವೆಂಟ್ ಬ್ಯಾಕ್ ಟು ಬೇಸಿಕ್ಸ್, ಅದು ಒಂದೇ ಕಾರಣಕ್ಕೆ ಇದು 3 ಸ್ಥಾನದಲ್ಲಿದೆ. ಇನ್ನು 2 ಸ್ಥಾನದಲ್ಲಿದೆ ಇಪ್ ಮಾನ್ 2. ಈ ಸಿನಿಮಾನ ಎಷ್ಟು ಸಲ ನೋಡಿದ್ದೀನಿ ಅಂತಲೇ ನನಗೆ ಜ್ಞಾಪಕ ಇಲ್ಲ, ಯಾವ ಚಾನಲಲ್ಲಿ ಬಂದರೂ ಕೂಡ ಪಕ್ಕಾ ಕೂತ್ಕೊಂಡು ಕೊನೆ ತನಕ ನೋಡ್ತೀನಿ, ಆ್ಯಂಡ್ ಕ್ಲೈಮ್ಯಾಕ್ಸ್ ಆ್ಯಕ್ಷನಲ್ಲಿ ಹಂಗೆ ಮೂವ್ ಆಗಿಬಿಡ್ತೀನಿ, ಆ್ಯಕ್ಷನ್ಸು, ಎಮೋಷನ್ಸು ಎಲ್ಲ ಫ್ಲೋ ಆಗ್ತಿದ್ರೆ ಸಕ್ಕಚಿಂದೆ ಆಗಿದೆ. ನನಗಾಗಲೇ ಹೇಳ್ದಂಗೆ ಹೊಡೆದಾಟಕ್ಕೆ ಮಾತ್ರ ಬೆಲೆ ಇರಲ್ಲ, ಆ ಹೊಡೆದಾಟಕ್ಕೆ ಒಂದು ಪ್ರಾಪರ್ ಕಾರಣ ಇದ್ದರೆ ಇನ್ನೂ ಬೇಗ ಕನೆಕ್ಟ್ ಆಗ್ತೀವಿ, ಆ್ಯಂಡ್ ಇದರಲ್ಲಿ ಆ ಎಲಿಮೆಂಟ್ಸ್ನ ಸಖದಾಗಿ ಹಾಕಿದರು. ಆ್ಯಂಡ್ ಆ್ಯಕ್ಷನ್ ಕೊರಿಯೋಗ್ರಫಿ, ಫಸ್ಟ್ ಸಿನಿಮಾ ಮತ್ತು ಈ ಸಿನಿಮಾದಲ್ಲಿ ಏನು ಸಖದಾಗಿದೆ ಅಂದರೆ ಆ ಕ್ಯಾಮ್ರಾ ಹೆಂಗೆ ತೊಗೊಂಡು ಹೋಗ್ತೀಯ ಗುರು, ಪಟ 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 ಅಂತ ಅಷ್ಟು ಫಾಸ್ಟ್ ಆಗಿರುತ್ತೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಯಾವುದೋ ಒಂದು ದೂರದ ಶಾಟ್ ಅಂತ ಇರೋದೇ ಇಲ್ಲ, ಎಲ್ಲ ಕ್ಲೋಸಪ್ ಶಾಟ್ಸು ಟಕ 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 ಅಂತ ಮೂವ್ ಆಗ್ತಿರುತ್ತೆ, ಆ್ಯಂಡ್ ಯು ಕ್ಯಾನ್ ಫೀಲ್ ಇಟ್, ಆ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್, ಆದ್ದರಿಂದ ಅದೊಂದು ಎನರ್ಜಿ ಇದೆ, ಆ್ಯಂಡ್ ಈಗಾಗಲೇ ಹೇಳ್ದಂಗೆ ಎಮೋಷನ್ಸ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದು 2nd ಪ್ಲೇಸಲ್ಲಿದೆ. ಇನ್ನು 1st ಸ್ಥಾನ ಡೌಟ್ ಬೇಡವೇ ಬೇಡ, ಇಪ್ ಮಾನ್ 1st ಪಾರ್ಟು, ಅಮೇಝಿಂಗ್ ಚಿಂದಿ ಚಿತ್ರನ ಮೂವಿ ಕಣ್ರಿ. ಆ್ಯಕ್ಷನ್ ಸಿನಿಮಾ ಅಂತಂದರೆ ಕತೆ ಮಿಸ್ ಆಗ್ತಾ ಇರುತ್ತೆ ಅಂತ ಇರುತ್ತೆ, ಇಲ್ಲ ಅಂತಲೇ ಏನೋ ಫಾಸ್ಟಾಗಿ ಹೋಗ್ತಿರ್ತಾರೆ, ಟಕ 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 ಅಂತ ಏನೇನೋ ಆಗ್ತಿರುತ್ತೆ, ಬಟ್ ಇಲ್ಲಿ ಆ ಥರ ಏನೂ ಇಲ್ಲ. ಪ್ರತಿಯೊಂದು ಸೀಕ್ವೆನ್ಸ್ನು ಎಷ್ಟು ಸಟಲ್ಲಾಗಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಅಂತಂದರೆ ಅಲ್ಲೇ ಒಂದು ಕ್ಲಾಸಿ ಫೀಲ್ ಇದೆ, ಒಂದು ಸೊಫೆಸ್ಟಿಕೇಟೆಡ್ ಟಚ್ ಇದೆ. ಎಲ್ಲೋ ಒಂದು ಕಡೆ ಸುಮ್ಮನೆ 3rd ಕ್ಲಾಸ್ ಆ್ಯಕ್ಷನ್ ಫಿಲಮ್ ಅಂತ ಅನ್ಸಲ್ಲ, ನಿಮಗೆ ಫೀಲ್ ಆಯ್ತು ಓಕೆ ಏನೋ ಒಂದು ಡೆಪ್ತ್ ಇದೆ ಅಂತ. ಹಾಗೆ ಸ್ಟೋರಿ ಇದೆ, ಆ ಸ್ಟೋರಿಲಿ ಒಂದು ಡಿಫ್ರೆಂಟ್ ಡೆಪ್ತ್ ಇದೆ, ಎಮೋಷನ್ಸ್ ಇದೆ, ಆ್ಯಕ್ಷನ್ಗೇ ಎಮೋಷನ್ಸ್ ಇದೆ. ಇಲ್ಲಿ ನಿಮಗೆ ನಮ್ಮ ಇಪ್ ಮಾನ್ ಅವರು ಜಾಸ್ತಿ ಎಮೋಷನ್ಸ್ ತೋರಿಸಲ್ಲ, ಅವರ ಮುಖ ಒಂಥರ ಪ್ಲೇನ್ ಆಗಿರುತ್ತೆ, ಶಾಂತ ಸ್ವಭಾವ, ಬಟ್ ಅವ್ರ ಹೊಡೆತದಲ್ಲಿ ನಿಮಗೆ ಫೀಲಿಂಗ್ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ 2 ಶೇಡ್ಸ್ ಬರುತ್ತೆ, ಸ್ಟಾರ್ಟಿಂಗಲ್ಲಿ ಸುಮ್ಮನೆ ಊರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಸ್ಸು, ಆ 2nd ಪಾರ್ಟಲ್ಲಿ ಅವರು ಜೈಲ್ಗೆ ಹೋಗ್ತಾರೆ, ಸ್ಪಾಯ್ಲರ್ ಏನಲ್ಲ, ಆರಾಮಾಗಿ ನೋಡಿ ಸಿನಿಮಾನ, ಅಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬರ್ತೇ ಕಣ್ರಿ, ಅದು ಏನು ಎನರ್ಜಿ, ಏನು ಎಮೋಷನ್ಸು ಅಂತಂದರೆ ಒಂದು
ಹತ್ತೆರಡು ಜನಕ್ಕೆ ಹೊಡಿತಾರೆ, ಹೊಡಿತಾ ಇದ್ದಾರೆ ಗುರು ನಿಜವಾಗ್ಲೂ. ಆ ಥರ ಫೀಲ್ ಆಗುತ್ತೆ, ಆ ಪವರ್ ಇದೆ. ನಾನು ಈಗಾಗಲೇ ಹೇಳ್ದಂಗೆ ಆ್ಯಕ್ಷನಲ್ಲಿ ಯು ಕ್ಯಾನ್ ಫೀಲ್ ಈ ಆ್ಯಕ್ಷನ್ನು, ಇಲ್ಲ ಸುಮ್ಮನೆ ಫ್ರೆಂಡ್ಲಿ ಹೊಡೆದಾಡ್ತಾ ಇದ್ದಾರೆ, ಇಲ್ಲ ಈ ಆ್ಯಕ್ಷನಲ್ಲಿ ಆ ಎಮೋಷನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಮತ್ತೆ ಬೆಸ್ಟ್ ಕೋರಿಯೋಗ್ರಾಫ್ಡ್ ಆ್ಯಕ್ಷನ್ ಮೂವಿ. ನಾನು ಸೆಕೆಂಡ್ ಪಾರ್ಟ್ಗೆ ಹೇಳಿದ್ದೆ, ಬಟ್ ಸೆಕೆಂಡ್ ಪಾರ್ಟ್ಗಿಂತಲೂ ಇದು ನೆಕ್ಸ್ಟ್ ಲೆವೆಲಲ್ಲಿದೆ. ಆ ಓಪನಿಂಗ್ ಒಂದು 20 ಮಿನಿಟ್ಸೇ ನೋಡಿ, ಬ್ಯಾಕ್ ಟು ಬ್ಯಾಕ್ ಡಿಫ್ರೆಂಟ್ ಮಾಸ್ಟರ್ಸ್ನ ಒಂದು ಫೈಟ್ ಮಾಡೋ ಸೀಕ್ವೆನ್ಸ್ ಇದೆ. ಬಟ್ ಪ್ರತಿಯೊಂದು ಎಷ್ಟು ಡಿಫ್ರೆಂಟಾಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ ಅಂತಂದರೆ ನಿಮಗೆ ರಿಪಿಟೇಷನ್ ಅನಿಸೋದೇ ಇಲ್ಲ. ನಮಗೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಅಂತಂದರೆ ರಿಪಿಟೇಷನ್ ಅನಿಸುತ್ತೆ, ಇಲ್ಲೂ ಹೊಡಿತಾನೆ, ಇಲ್ಲೂ ಹಾರ್ತಾನೆ, ಇಲ್ಲೂ ಹಾರ್ತಾನೆ. ಇಲ್ಲ, ಆ ಥರ ಅಲ್ಲ, ಎಷ್ಟು ವೆರೈಟಿಲಿ ಬರ್ತಾ ಹೋಗುತ್ತೆ. ಮತ್ತು ಆ ಕ್ಯಾಮ್ರಾ ಆ್ಯಂಗಲು, ಆ ಮೂಮೆಂಟು, ಆ ಅಟೆನ್ಷನ್ ಟು ಡೀಟೇಲ್. ನಾನಂತೂ ಈ ಸಿನಿಮಾದ ಹೆವಿ ಫ್ಯಾನ್. ನಾನು ಈಗಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಬರೋ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಆ್ಯಂಡ್ ಆ ಜೈಲ್ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಗೂಸ್ ಬಂಪ್ಸ್ ಇಂಡ್ಯೂಸಿಂಗ್. ಸೊ ಇದು ಫಸ್ಟ್ ಪ್ಲೇಸಲ್ಲಿದೆ. ನೀವೇನಾದರೂ ಆ್ಯಕ್ಷನ್ ಸಿನಿಮಾ ಫ್ಯಾನ್ ಆಗಿದೆ, ನಿಮಗೇನೋ ಡಿಶುಮ್ 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 ಇಷ್ಟ ಆದರೆ ಈ ಸಿನಿಮಾನ ಮಿಸ್ ಮಾಡ್ಕೊಳ್ಳೇಬೇಡಿ. 4 ಸಿನಿಮಾನು ಬ್ಯಾಕ್ ಟು ಬ್ಯಾಕ್ ಟಕ 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 ಅಂತ ಬಿಂಜ್ ವಾಚ್ ಮಾಡಿಬಿಡ್ಬೋದು. ಸೊ ಇದು ನನ್ನ ರಿವ್ಯೂ. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಗೊತ್ತೇ ಇದೆ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬಟನ್ ಒತ್ತದ ಮಾತ್ರ ಮರಿಲೇಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.